ಎಲ್ರಿಗೂ ನಮಸ್ಕಾರ. ಇವತ್ತು ನಾನು 7ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇತಿಹಾಸದ ಮೊದಲ ಪಾಠ ವಿಜಯನಗರದ ಅರಸು ಮನೆತನಗಳು ಇದರ ಬಗ್ಗೆ ನಿಮಗೆ ಕೆಲವೊಂದು ವಿಚಾರಗಳನ್ನು ಮತ್ತೆ ಅಲ್ಲಿ ಬರುವಂತಹ ಸಾಮರ್ಥ್ಯಗಳ ಆಧಾರದ ಮೇಲೆ ಪಾಠವನ್ನು ಪರಿಚಯ ಮಾಡ್ತಾ ಇದ್ದೀನಿ. ಈ ಪಾಠವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾವು ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿಯಲ್ಲಿ ಉದಯ ಆಯಿತು, ಇದಕ್ಕೆ ಕಾರಣ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. 13ನೇ ಶತಮಾನದಲ್ಲಿ ದೆಹಲಿಯ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿಯು ದಕ್ಷಿಣ ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ. ಇವನ ದಂಡಯಾತ್ರೆಗಳು 14ನೇ ಶತಮಾನದವರೆಗೆ ನಡೀತಾ ಹೋಗ್ತವೆ. ಇದರಿಂದ ದಕ್ಷಿಣ ಭಾರತದಲ್ಲಿದ್ದಂತಹ ದೇವಗಿರಿಯ ಯಾದವರು, ದ್ವಾರ ಸಮುದ್ರದ ಹೊಯ್ಸಳರು, ವಾರಂಗಲಿನ ಕಾಕತೀಯರು, ಮಧುರೆಯ ಪಾಂಡ್ಯರು ಮುಂತಾದ ಮನೆತನಗಳ ಆಳ್ವಿಕೆಯು ಅವನತಿಯತ್ತ ಸಾಗಿತ್ತು. ಇಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಉದ್ಭವಿಸಿದ ಒಂದು ವಿಶಿಷ್ಟವಾದಂತಹ ರಾಜಕೀಯ ಬಿಕ್ಕಟ್ಟಿಗೆ ಪರಿಹಾರವಾಗಿ ಪ್ರಬಲ ರಾಜಕೀಯ ಶಕ್ತಿಯೊಂದಿಗೆ ಉದಯವಾದಂತಹ ಒಂದು ಸಾಮ್ರಾಜ್ಯ ಅದು ವಿಜಯನಗರ ಸಾಮ್ರಾಜ್ಯ. ಇದು 3 ಶತಮಾನಗಳ ಕಾಲದವರೆಗೆ ಸದೃಢವಾಗಿ ಮೆರೆಯಿತು. ಈ ಒಂದು ಸಾಮ್ರಾಜ್ಯ ಸ್ಥಾಪನೆಗೆ ಮುಖ್ಯ ಕಾರಣ ವಿದ್ಯಾರಣ್ಯ ಗುರುಗಳು, ಅಂದರೆ ವಿಜಯನಗರ ಅರಸರ ಧರ್ಮಗುರು ವಿದ್ಯಾರಣ್ಯ ಗುರುಗಳು. ಇವರು ಹರಿಹರ ಬುಕ್ಕರನ್ನು ತಮ್ಮ ಈ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಮುಖ್ಯವಾಗಿ ಪ್ರೋತ್ಸಾಹಿಸ್ತಾರೆ. ಮತ್ತು ಅವರ ತಪೋಬಲದಿಂದ, ದೈವೀ ಶಕ್ತಿಯಿಂದ, ಕೆಲವೊಂದು ಮಾರ್ಗದರ್ಶನಗಳಿಂದ ಇವರು ಈ ಸಾಮ್ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಸಹಾಯಕರಾಗ್ತಾರೆ. ಈಗ ಈ ಪಾಠದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತಹ ಮುಖ್ಯ ಅರಸು ಮನೆತನಗಳನ್ನು ಮತ್ತು ಅವರು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದಂತಹ ಕೊಡುಗೆಗಳ ಬಗ್ಗೆ ನಾವು ಈ ಪಾಠದಲ್ಲಿ ತಿಳಿತೀವಿ. ಈ ಮನೆತನದ ಅವನತಿಗೆ ಮುಖ್ಯ ಕಾರಣ ತಾಳಿಕೋಟೆಯಲ್ಲಿ ನಡೆದಂತಹ ರಕ್ಕಸದಂಗಡಿ ಯುದ್ಧ. ಈ ಒಂದು ಯುದ್ಧದ ಪರಿಣಾಮಗಳನ್ನು ಕೂಡ ನಾವು ಇಲ್ಲಿ ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ನಾವು ಏನನ್ನು ಕಲಿಯಬೇಕು ಈ ಪಾಠದಲ್ಲಿ, 5 ಸಾಮರ್ಥ್ಯಗಳ ಆಧಾರದ ಮೇಲೆ ಈ ಪಾಠವನ್ನು ನಾವು ಕಲಿತೀವಿ. ಮೊದಲನೆಯದು ನಾವು ವಿಜಯನಗರ ಅರಸರ ಸಾಧನೆಗಳನ್ನು ಅರ್ಥ ಮಾಡ್ಕೊಳ್ತೀವಿ. ಎರಡನೆಯದು ವಿಜಯನಗರ ಕಾಲದ ಆಡಳಿತ, ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳಿತೀವಿ. ನಾಲ್ಕನೆಯದು ವಿಜಯನಗರ ಅರಸರು ಅನುಸರಿಸಿದ ಧರ್ಮ ಸಮನ್ವಯತೆ, ಇದರ ಬಗ್ಗೆ ತಿಳಿತೀವಿ. ಹಾಗೆ 5ನೇದು ಭೂಪಟದಲ್ಲಿ ವಿಜಯನಗರ ಸಾಮ್ರಾಜ್ಯದ ಎಲ್ಲೆಗಳನ್ನು ಹಾಗೂ ಪ್ರಮುಖ ಸ್ಥಳಗಳನ್ನು ನಾವು ಗುರುತಿಸ್ತೀವಿ. ಹೀಗೆ ನಾವೀಗ ಪಾಠದ ಕಡೆ ಬರೋಣ. ವಿಜಯನಗರದ ಅರಸು ಮನೆತನಗಳು, ಇಲ್ಲಿ ಈ ಒಂದು ವಿಜಯನಗರ ಸಾಮ್ರಾಜ್ಯ ಪ್ರಾರಂಭವಾಗಿದ್ದು ಸಂಗವನ ಪುತ್ರರಾದಂತಹ ಹರಿಹರ ಬುಕ್ಕರಾಯ, ಕೊಂಪಣ್ಣ, ಮಾರಪ್ಪ ಮತ್ತು ಮುದ್ದಪ್ಪರಿಂದ ಈ ಒಂದು ಸಾಮ್ರಾಜ್ಯವು ಸಾಮಾನ್ಯ ಶಕೆ 1336ರಲ್ಲಿ ತುಂಗಾಭದ್ರಾ ನದಿಯ ದಡದ ಮೇಲೆ ಸ್ಥಾಪಿಸಲ್ಪಟ್ಟಿತು. ಬಳ್ಳಾರಿ ಜಿಲ್ಲೆಯ ಹಂಪೆಯವರ ರಾಜಧಾನಿಯಾಗಿತ್ತು. ವರಹ ಇವರ ರಾಜ ಲಾಂಛನವಾಗಿತ್ತು. ಈ ರಾಜ ಲಾಂಛನ ವರಹ ಅಂದರೆ ಹಂದಿ. ನೋಡಿ ಇಲ್ಲಿ ಚಿತ್ರ ಇದೆ. ಇದು ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ ಸ್ಮಾರ್ಟ್ ಫೋನಲ್ಲಿ ಚಿತ್ರಗಳನ್ನು, ನೀವು ನೋಡ್ಕೊಳ್ಳಿ. ಇದು ಅವರ ಕಾಲದ ಒಂದು ರಾಜ ಲಾಂಛನ. ಇದು ಚಿನ್ನದಿಂದ ಕೂಡಿದಂತಹ ನಾಣ್ಯವಾಗಿತ್ತು. ನೋಡಿ ಇಲ್ಲೂ ಕೂಡ ಆ ಚಿತ್ರ ಇದೆ. ಸಾಮಾನ್ಯ ಶಕೆ 1336ರಿಂದ 1646ರವರೆಗೆ ವಿಜಯನಗರ ಸಾಮ್ರಾಜ್ಯವನ್ನು 4 ವಂಶದವರು ಆಳ್ವಿಕೆ ಮಾಡಿದ್ದಾರೆ. ಮೊದಲನೇ ವಂಶ ಸಂಗಮ ವಂಶ, ಎರಡನೇ ವಂಶ ಸಾಳ್ವ ವಂಶ, ಮೂರನೇ ವಂಶ ತುಳುವ ವಂಶ, ನಾಲ್ಕನೇ ವಂಶ ಅರವಿಡು ವಂಶ. ಈ 4 ವಂಶಗಳು ಈ ಒಂದು ಸಾಮ್ರಾಜ್ಯವನ್ನು ಸಾಮಾನ್ಯ ಶಕೆ 1336ರಿಂದ 1646ರವರೆಗೆ ಆಳ್ವಿಕೆ ಮಾಡಿತು. ಈಗ ನಾವು ಮೊದಲನೇ ಸಾಮ್ರಾಜ್ಯದ ಬಗ್ಗೆ ನೋಡೋಣ. ಮೊದಲನೇ ವಂಶ ಯಾವುದು? ಈಗ ಸಂಗಮ ವಂಶ. ಸಂಗಮ ವಂಶ ಆಳ್ವಿಕೆ ಮಾಡಿದಂತಹ ಕಾಲ ಸಾಮಾನ್ಯ ಶಕೆ 1336ರಿಂದ 1485. ಈ ಒಂದು ಸಾಮ್ರಾಜ್ಯದ ಮೊದಲ ರಾಜ ಅಂದರೆ ಮೊದಲ ಅರಸ ಹರಿಹರ. ಇವನು ಸಾಮಾನ್ಯ ಶಕೆ 1336ರಿಂದ 1357ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಈತನು
ತುಂಗಭದ್ರಾ ನದಿ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸುತ್ತಾನೆ. ತನ್ನ ರಾಜ್ಯವನ್ನು ಪಶ್ಚಿಮದಲ್ಲಿ ಕೊಂಕಣ ತೀರದವರೆಗೂ, ಪೂರ್ವದಲ್ಲಿ ನೆಲ್ಲೂರು ಮತ್ತು ಕಡಪಗಳವರೆಗೂ, ಹಾಗೆ ಉತ್ತರದಲ್ಲಿ ಕೃಷ್ಣಾ ನದಿ, ದಕ್ಷಿಣದಲ್ಲಿ ಕಾವೇರಿ ನದಿಯವರೆಗೆ ವಿಸ್ತರಿಸುತ್ತಾನೆ. ಹೀಗೆ ಆರಂಭದಲ್ಲಿ ಅವನು ಸಾಮ್ರಾಜ್ಯಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ತಾನೆ. ಹರಿಹರನಿಗೆ ಪುತ್ರ ಸಂತಾನ ಇಲ್ಲ. ಆ ಪುತ್ರ ಸಂತಾನವಿಲ್ಲದರಿಂದ ಅವನ ಮರಣದ ನಂತರ ಅವನ ಸಹೋದರ ಬುಕ್ಕರಾಯ, ಇವನು ಸಾಮಾನ್ಯ ಶಕ 1357 ರಿಂದ 1377 ರವರೆಗೆ ಅಧಿಕಾರದಲ್ಲಿ ಇರ್ತಾನೆ. ಇವನು ಸಾಮ್ರಾಜ್ಯವನ್ನು ನಂತರ ವಿಸ್ತರಿಸ್ತಾನೆ. ಇವನ ಕಾಲದಲ್ಲಿ ಮಧುರೆಯ ಸುಲ್ತಾನನ್ನು ಅವನ ಮಗ ಕಂಪಣನು ಸೋಲಿಸ್ತಾನೆ. ಆ ಸಂದರ್ಭದಲ್ಲಿ ಕಂಪಣನ ಹೆಂಡತಿ ರಾಣಿ ಗಂಗಾದೇವಿ ಒಂದು ಪುಸ್ತಕವನ್ನು ಬರೀತಾಳೆ ಸಂಸ್ಕೃತದಲ್ಲಿ. ಆ ಪುಸ್ತಕದ ಹೆಸರು ಮಧುರಾ ವಿಜಯಂ. ಮಧುರಾ ವಿಜಯಂ ಇದು ರಾಣಿ ಗಂಗಾದೇವಿ ಬರೆದಂತಹ ಪುಸ್ತಕ. ಹಾಗೆ ಬುಕ್ಕನು ಕೊಂಡವಿಡಿನ ರೆಡ್ಡಿಗಳನ್ನು ಸೋಲಿಸಿ ಪೆನುಕೊಂಡವನ್ನು ವಶಪಡಿಸಿಕೊಳ್ತಾನೆ. ಇವನು ಜೈನರು ಮತ್ತು ವೈಷ್ಣವರು ತುಂಬ ಅವರಿಗೆ ಇಬ್ಬರು ತುಂಬ ಹಗೆತನವಿತ್ತು, ಇಬ್ಬರಿಗೂ ಆಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಜೈನರು ಮತ್ತು ವೈಷ್ಣವರ ನಡುವಿನ ಧಾರ್ಮಿಕ ಕಲಹವನ್ನು ಶಮನಗೊಳಿಸಿ ಸರ್ವ ಧರ್ಮ ಸಮನ್ವಯತೆ ಅನ್ನು ಎತ್ತಿ ಹಿಡಿತಾನೆ. ಎಲ್ಲರೂ ಕೂಡ ಒಂದೇ, ಎಲ್ಲ ಧರ್ಮಗಳು ಒಂದೇ ಅನ್ನೋ ಭಾವನೆ, ಈ ಒಂದು ಅವನು ಈ ಒಂದು ಧರ್ಮದ ಬಗ್ಗೆ ಎತ್ತಿ ಹಿಡಿದಂತಹ ಒಂದು ಧರ್ಮ ಸಮನ್ವಯತೆಯನ್ನು ನಾವು 1368 ಶ್ರವಣ ಬೆಳಗೊಳದಲ್ಲಿ ಬರೆದಂತಹ ಶಾಸನದಲ್ಲಿ ನಾವು ನೋಡ್ತೀವಿ. ನಂತರ ಬುಕ್ಕರಾಯನ ನಂತರ ಅವನ ಮಗ ಎರಡನೇ ಹರಿಹರ, ನಂತರ ಇಮ್ಮಡಿ ಬುಕ್ಕರಾಯ, ವಿರೂಪಾಕ್ಷ, ಒಂದನೇ ದೇವರಾಯ ಮತ್ತು ವೀರ ವಿಜಯರಾಯ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಇಲ್ಲಿವರೆಗೂ 1424 1377 ಅವನ ಆಳ್ವಿಕೆ ಮುಗಿಯುತ್ತದೆ. ನಂತರ 1337 1444 1424 ಆಳ್ವಿಕೆಯನ್ನು ಮಾಡಿದ ನಂತರ ಇವರ ವಂಶದ ಇನ್ನೊಬ್ಬ ಪ್ರಸಿದ್ಧ ರಾಜ ಎರಡನೆಯ ಪ್ರೌಢದೇವರಾಯ. ಇವನು ಸಾಮಾನ್ಯ ಶಕೆ 1424 ಸಾಮಾನ್ಯ ಶಕೆ 1446 ಆಳ್ವಿಕೆಯನ್ನು ಮಾಡಿದ ಸಂಗಮ ವಂಶದ ಪ್ರಸಿದ್ಧ ದೊರೆ. ಇವನು ವಿಜಯನಗರದ ಮಹತ್ವದ ಕಾಲ, ಇವನ ಕಾಲವನ್ನು ವಿಜಯನಗರದ ಮಹತ್ವದ ಕಾಲ ಅಂತ ಹೇಳ್ತಾರೆ. ಯಾಕೆಂದರೆ ಅವನು ಅಧಿಕಾರಕ್ಕೆ ಬಂದ ನಂತರ ಮುಖ್ಯವಾಗಿ ಅವನು ಮಾಡಿದಂಥ ಕೆಲಸ ಸೈನ್ಯವನ್ನು ಕಟ್ಟುವುದು. ಆ ಸೈನ್ಯದಲ್ಲಿ ಅವನು ಮುಖ್ಯವಾಗಿ ನುರಿತ ಬಿಲ್ಲುಗಾರರು ಮತ್ತು ಕುದುರೆಗಳನ್ನು ಪಳಗಿಸುವಂಥ ಕಲೆಯಲ್ಲಿ ನಿಪುಣರಾದಂತಹ ಮುಸ್ಲಿಮರನ್ನು ಒಳಗೊಂಡಂತಹ ಒಂದು ಸೈನ್ಯವನ್ನು ಅವನು ಒಗ್ಗೂಡಿಸ್ತಾನೆ. ಒಗ್ಗೂಡಿಸಿ ಒಂದು ಒಳ್ಳೆಯ ಸೈನ್ಯವನ್ನು ಸಂಘಟಿಸ್ತಾನೆ. ಈ ಸೈನ್ಯದ ನೆರವಿನಿಂದ ಆಂಧ್ರದ ಕೊಂಡವೀಡು ಪ್ರದೇಶದ ರೆಡ್ಡಿಗಳನ್ನು ಸೋಲಿಸಿ ಬಹುಮನಿ ಸುಲ್ತಾನ ಅಹಮದ್ ಶಾನೊಂದಿಗೆ ಕಾದಾಡಿ ಪ್ರಸಿದ್ಧವಾದಂತಹ ಮುದಗಲ್ ಕೋಟೆ, ರಾಯಚೂರು ಮತ್ತು ಬಂಕಾಪುರಗಳನ್ನು ವಶಪಡಿಸ್ತಾನೆ. ಈತನ ವೀರಸೇನಾನಿ ಲಕ್ಕಣ್ಣ ದಂಡೇಶನು ಇವನು ಕೇರಳ ಮತ್ತು ಶ್ರೀಲಂಕಾ ರಾಜರ ಮೇಲೆ ದಾಳಿ ಮಾಡ್ತಾನೆ. ಆ ದಾಳಿಯ ವಿಜಯ ಸಾಧಿಸಿದ್ದಕ್ಕೋಸ್ಕರ ಅವನಿಂದ ಅಪಾರ ಪ್ರಮಾಣದ ಸಂಪತ್ತನ್ನು ಪಡ್ಕೊಳ್ತಾನೆ, ಅಂದರೆ ಕಪ್ಪ ಕಾಣಿಕೆಯ ಮೂಲಕ ಪಡ್ಕೊಳ್ತಾನೆ. ನೆಕ್ಸ್ಟ್, ಸರ್ವಧರ್ಮ ಸಹಿಷ್ಣುವಾಗಿದ್ದಂತಹ ಪ್ರೌಢದೇವರಾಯನು ರಾಜಧಾನಿಯಲ್ಲಿ ಜೈನ ಮತ್ತು ವೈಷ್ಣವ ದೇವಾಲಯಗಳನ್ನು ನಿರ್ಮಿಸ್ತಾನೆ, ಅಲ್ಲದೆ ಮಸೀದಿಗಳನ್ನು ನಿರ್ಮಿಸ್ತಾನೆ. ಯಾಕೆಂದರೆ ಅವರು ವಿಜಯನಗರದ ಅರಸರು ಎಲ್ಲ ಧರ್ಮಗಳಿಗೂ ಒತ್ತು ಕೊಟ್ಟಿದ್ದರು. ಆದ್ದರಿಂದ ಈ ಜೈನರು, ವೈಷ್ಣವ, ಮುಸ್ಲಿಂ ಎಲ್ರಿಗೋಸ್ಕರ ಅವರು ಮಸೀದಿಯನ್ನು ಮತ್ತು ದೇವಾಲಯಗಳನ್ನು ಕಟ್ಟಿಸ್ಕೊಡ್ತಾರೆ. ಈತನ ಆಸ್ಥಾನದಲ್ಲಿ ತೆಲುಗು ಕವಿ ಶ್ರೀನಾಥ, ಸಂಸ್ಕೃತ ವಿದ್ವಾಂಸ ಡಿಂಡಿಮ ಮತ್ತು ಕನ್ನಡ ಕವಿ ಹಾಗೂ ಮಂತ್ರಿಯಾಗಿದ್ದಂತಹ ಲಕ್ಕಣ್ಣ ದಂಡೇಶ ಇವರು ಇವನ ರಾಜಾಶ್ರಯವನ್ನು ಪಡೆದಿದ್ದರು. ಪ್ರೌಢದೇವರಾಯನ ಕಾಲದಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ವೀರಶೈವ ಧರ್ಮ ಅಂದರೆ ಲಿಂಗಾಯತ ಧರ್ಮ ಪುನರುಜ್ಜೀವನ ಆಯಿತು ಅನ್ನೋದನ್ನು ನಾವು ತಿಳಿತೀವಿ. ಇಲ್ಲಿ ಪರ್ಷಿಯಾದಿಂದ ಒಬ್ಬ ರಾಯಭಾರಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಡ್ತಾನೆ ಸಂಗಮರು ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ.
ಆಗ ಅಲ್ಲಿ ಬಂದಂತಹ ರಾಯಭಾರಿ ಅಬ್ದುಲ್ ರಸಾಕನು ಪ್ರೌಢದೇವರಾಯನ ಕಾಲದಲ್ಲಿ ವಿಜಯನಗರವನ್ನು ಸಂದರ್ಶಿಸ್ತಾನೆ. ಸಂದರ್ಶಿಸಿ ವಿಜಯನಗರದಂತಹ ಸಂಪತ್ಭರಿತ ರಾಜಧಾನಿಯನ್ನು ನನ್ನ ಕಣ್ಣುಗಳು ಮೊದಲ ಬಾರಿ ನೋಡುತ್ತವೆ. ಹಾಗೆ ಈ ನಗರಕ್ಕೆ 7 ಕೋಟೆಗಳ ಆವರಣವಿದೆ. ಹಾಗೆ ರಾಯನ ಸೇನೆ ಲಕ್ಷಾಧಿಪತಿ ಸಂಖ್ಯೆಯಲ್ಲಿದೆ ಎಂದು ವರ್ಣಿಸಿದ್ದಾನೆ. ನೋಡಿ, ವಿದೇಶದಿಂದ ಬಂದು ಈ ಒಂದು ಸಾಮ್ರಾಜ್ಯದ ವೈಭವವನ್ನು ಅವನು ತನ್ನದೇ ಆದ ರೀತಿಯಲ್ಲಿ ವರ್ಣಿಸ್ತಾನೆ. ಈತನಿಗೆ ಏನು ಯಾವ ಬಿರುದುಗಳಿದ್ವು? ಎರಡನೇ ಪ್ರೌಢದೇವರಾಯನಿಗೆ ಇದ್ದಂತಹ ಬಿರುದುಗಳ ಬಗ್ಗೆ ನೋಡೋಣ. ಈತನಿಗೆ ಗಜ ಭೇಟೆಗಾರ, ಚತು ಸಮುದ್ರಾಧೀಶ್ವರ, ಅರಿರಾಯ ವಿಭಾಡ ಎಂಬ ಬಿರುದುಗಳಿದ್ದವು. ಗಜ ಭೇಟೆಗಾರ, ಚತು ಸಮುದ್ರಾಧೀಶ್ವರ, ಅರಿರಾಯ ವಿಭಾಡ ಎಂಬ ಬಿರುದುಗಳಿದ್ದವು. ಸಾಮಾನ್ಯ ಶಕೆ 1446ರಲ್ಲಿ ಪ್ರೌಢದೇವರಾಯನು ಮೃತನಾದ ಮೇಲೆ ಅವನ ಮಗ ಮಲ್ಲಿಕಾರ್ಜುನ ಹಾಗೆ ಇನ್ನೊಬ್ಬ ಮಗ ಮೂರನೇ ವಿರೂಪಾಕ್ಷ ಇವರು ಆಳ್ವಿಕೆ ನಡೆಸ್ತಾರೆ. ಎಲ್ಲಿಂದ? ಸಾಮಾನ್ಯ ಶಕೆ 1446ರಿಂದ 1485ರವರೆಗೂ ಇವರು ಆಳ್ವಿಕೆ ನಡೆಸ್ತಾರೆ. ಆದರೆ ಇವರು ದುರ್ಬಲರಾದ್ದರಿಂದ ಇವರ ಪ್ರಬಲ ಸೇನಾನಿಯಾದಂತಹ ಸಾಳುವ ನರಸಿಂಹನು ರಾಜಧಾನಿಯನ್ನು ವಶಪಡಿಸ್ಕೊಳ್ತಾನೆ. ಯಾರು ವಶಪಡಿಸ್ಕೊಳ್ಳೋದು ಸಾಮ್ರಾಜ್ಯವನ್ನು, ಯಾವ ರಾಜಧಾನಿಯನ್ನು ವಶಪಡಿಸ್ಕೊಂಡವನು? ಯಾರು? ಇವರ ಪ್ರಬಲ ಸೇನಾನಿಯಾದಂತಹ ಸಾಳುವ ನರಸಿಂಹ. ಹೀಗೆ ಇದರೊಂದಿಗೆ ಸಂಗಮ ವಂಶದ ಆಳ್ವಿಕೆ ಸಾಮಾನ್ಯ ಶಕೆ 1485ರಲ್ಲಿ ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ನಾವು ನೋಡೋಣ ಎರಡನೆಯ ವಂಶ, ಸಾಳುವ ವಂಶ. ಇದು ಸಾಮಾನ್ಯ ಶಕ 1485ರಿಂದ ಸಾಮಾನ್ಯ ಶಕ 1505ರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ. ಸಾಮಾನ್ಯ ಶಕ 1485ರಲ್ಲಿ ಅಧಿಕಾರಕ್ಕೆ ಬಂದಂತಹ ಸಾಳುವ ನರಸಿಂಹನು 6 ವರ್ಷ ಆಳ್ವಿಕೆ ಮಾಡ್ತಾನೆ. ನಂತರ ಅವನು ಸಾಮಾನ್ಯ ಶಕೆ 1491ರಲ್ಲಿ ಮರಣ ಹೊಂದುತ್ತಾನೆ. ಆಗ ಆತನ ಮಕ್ಕಳು ಅಪ್ರಾಪ್ತರಾಗಿದ್ದರಿಂದ ಸಾಮಾನ್ಯ ಶಕೆ 1491ರಿಂದ ಸಾಮಾನ್ಯ ಶಕೆ 1503ರವರೆಗೆ ಆಡಳಿತವು ತುಳುವ ನರಸಿಂಹ ನಾಯಕ ಎಂಬ ಸೇನಾನಿಯು ರಕ್ಷಣೆಯಲ್ಲಿ ನಡೆಯುತ್ತೆ. ಯಾರು? ತುಳುವ ನರಸ ನಾಯಕ ಆಳ್ವಿಕೆಯನ್ನು ಮಾಡ್ತಾನೆ. ಯಾತಕ್ಕೋಸ್ಕರ? ಸಾಳುವ ನರಸಿಂಹನ ಮಕ್ಕಳು ಅಪ್ರಾಪ್ತರಾಗಿದ್ದ ಕಾರಣ, ಸಾಮ್ರಾಜ್ಯ ನಡೆಸಲು ಅವರಿಗೆ ಶಕ್ತಿಯೇ ಇಲ್ಲದ ಕಾರಣ ಈ ತುಳುವ ನರಸನಾಯಕ ಏನ್ಮಾಡ್ತಾನೆ? ಆಳ್ವಿಕೆಯನ್ನು ಮಾಡ್ತಾನೆ. ನೆಕ್ಸ್ಟ್ ನಾವು ತುಳುವ ವಂಶದಲ್ಲಿ ನೋಡೋಣ. ತುಳುವ ವಂಶದಲ್ಲಿ ಸಾಮಾನ್ಯ ಶಕೆ 1505ರಿಂದ ಸಾಮಾನ್ಯ ಶಕೆ 1567ರವರೆಗೆ ಆಳ್ವಿಕೆ ಮಾಡ್ತಾರೆ. ಸಾಮಾನ್ಯ ಶಕೆ 1505ರಲ್ಲಿ ತುಳುವ ನರಸನಾಯಕನ ಮಗ ವೀರ ನರಸಿಂಹನು ತುಳುವ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ. ಈ ತುಳುವ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿದ್ರು ನರಸನಾಯಕನ ಮಗ. ಯಾರು? ತುಳುವ ನರಸನಾಯಕ ಏನ್ಮಾಡ್ತಾನೆ? ಸಾಳುವ ವಂಶದ ಸೇನಾನಿಯವನು. ಇವನೇನ್ಮಾಡ್ತಾನೆ? ಇವನ ನಂತರ ಇವನ ಮಗ ಆಳ್ವಿಕೆಗೆ ಬರ್ತಾನೆ. ಈ ನರಸನಾಯಕನ ಮಗ ವೀರ ನರಸಿಂಹ ಇವನು ತುಳುವ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ. ಇವನು 1509ರಲ್ಲಿ ಮರಣ ಹೊಂದಿದ್ದಾನೆ. ಮರಣ ಹೊಂದಿದ ನಂತರ ಇವನ ಸಹೋದರ ಕೃಷ್ಣದೇವರಾಯನು ಆಳ್ವಿಕೆಗೆ ಬರ್ತಾನೆ. ಈಗ ನಾವು ಕೃಷ್ಣದೇವರಾಯನ ಬಗ್ಗೆ ನೋಡೋಣ. ಕೃಷ್ಣದೇವರಾಯ ಸಾಮಾನ್ಯ ಶಕೆ 1509ರಿಂದ ಸಾಮಾನ್ಯ ಶಕೆ 1529ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಈ ಕೃಷ್ಣದೇವರಾಯನು ವಿಜಯನಗರದ ಅರಸರಲ್ಲಿ ಅತ್ಯಂತ ಪ್ರಸಿದ್ಧನಾದ ದೊರೆ. ವಿಜಯನಗರದ ಸಾಮ್ರಾಜ್ಯವನ್ನು ಆಳಿದಂಥ ಅರಸರಲ್ಲಿ ಅತ್ಯಂತ ಪ್ರಸಿದ್ಧನಾದ ದೊರೆ ಕೃಷ್ಣದೇವರಾಯ. ಸೊ ಇವನು ಅಧಿಕಾರಕ್ಕೆ ಬಂದಾಗ ತುಂಬ ಬಂಡಾಯಗಳು, ಅಲ್ಲಲ್ಲಿ ಒಳಜಗಳಗಳು, ಅವನು ತುಂಬ ಶತ್ರುಗಳನ್ನು ಎದುರಿಸುವಂತಹ ಸಂದರ್ಭ ಅವರಿಗೆ ಬರುತ್ತೆ. ಇಲ್ಲಿ ಒಂದು ಬಾಕ್ಸಲ್ಲಿ ನೋಡಿ ಅವನ ಬಗ್ಗೆ ರಾಬರ್ಟ್ ಸೆವೆನ್ ಇತಿಹಾಸಕಾರ ಏನು ಹೇಳ್ತಾರೆ ನೋಡೋಣ. ಅಸಾಮಾನ್ಯ ಪರಾಕ್ರಮಿ ಕೃಷ್ಣದೇವರಾಯ, ಅಸಾಮಾನ್ಯ ಪರಾಕ್ರಮಿ, ಚತುರ ಸೇನಾನಿ ಹಾಗೂ ರಾಜತಾಂತ್ರಿಕ ನಿಪುಣ. ಇವನು ಶತ್ರುಗಳನ್ನು ಬಹುಬೇಗನೆ ಸದೆ ಬಡಿಯುತ್ತಾನೆ. ಏಕೆಂದರೆ ಅವನಲ್ಲಿ ಸದೃಢವಾದಂತಹ
ಮನಸ್ಸಿತ್ತು, ಶಕ್ತಿ ಇತ್ತು, ಪರಾಕ್ರಮ ಇತ್ತು. ಅವನು ಬುದ್ಧಿಶಕ್ತಿ ಬಹಳವಾದಂತಹ ಚತುರ ಬುದ್ಧಿಶಕ್ತಿ ಅವನಲ್ಲಿ ಇದ್ದಿದ್ದರಿಂದ ಅವನೇನು ಮಾಡ್ತಾನೆ, ಶತ್ರುಗಳನ್ನು ಬೇಗನೆ ಸದೆಬಡೆದು ವಿಜಯನಗರ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದಲ್ಲಿ ಒಂದು ಉತ್ತುಂಗದ ಸ್ಥಿತಿಗೆ ತಂದು ನೆಲೆಸ್ತಾನೆ. ಇದನ್ನು ಇತಿಹಾಸಕಾರ ರಾಬರ್ಟ್ ಸಿವೆಲ್ ಹೇಳುತ್ತಾನೆ. ನೆಕ್ಸ್ಟ್ ಸಾಮಾನ್ಯ ಶಕ್ತಿ 1510 ಇವನು ಉಮ್ಮತ್ತೂರಿನ ಪಾಳೆಗಾರರಾದ ಗಂಗರಾಜ ಇವನನ್ನು ಸೋಲಿಸಿ ಶಿವನ ಸಮುದ್ರ ಕೋಟೆಯನ್ನು ವಶಪಡಿಸಿಕೊಳ್ತಾನೆ. ನಂತರ ರಾಯಚೂರು ಕೋಟೆಯನ್ನು ಗೆಲ್ತಾನೆ. ಬಿಜಾಪುರದ ಸುಲ್ತಾನಿನಿಂದ ಗೋವೆಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಪೋರ್ಚುಗೀಸರಿಗೆ ಸಹಾಯ ಮಾಡ್ತಾನೆ. ಹಾಗೆ ಸಾಮಾನ್ಯ ಶಕೆ 1513 ಉದಯಗಿರಿ ಕೋಟೆಯನ್ನು ವಶಪಡಿಸ್ತಾನೆ. ಸಾಮಾನ್ಯ ಶಕೆ 1518 ಕಳಿಂಗದ ದೊರೆ ಗಜಪತಿ ಪ್ರತಾಪರುದ್ರನನ್ನು ಸೋಲಿಸ್ತಾನೆ. 1518 ಕಳಿಂಗದ ದೊರೆ ಗಜಪತಿ ಪ್ರತಾಪರುದ್ರನನ್ನು ಸೋಲಿಸ್ತಾನೆ. ಸೋಲಿಸಿ ರಾಜಧಾನಿ ಕಟಕನ್ನು ವಶಪಡಿಸ್ಕೊಳ್ತಾನೆ. ಹಾಗೆಯೇ ಅವನ ಮಗಳಾದಂತಹ ಜಗನ್ಮೋಹಿನಿಯನ್ನು ಮದುವೆಯಾಗ್ತಾನೆ. ಜಗನ್ಮೋಹಿನಿ ಗಜಪತಿ ಪ್ರತಾಪರುದ್ರನ ಮಗಳು. ನೆಕ್ಸ್ಟ್ ಕೃಷ್ಣದೇವರಾಯ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಯಾವ ರೀತಿ ಸಾಮ್ರಾಜ್ಯದ ವಿಸ್ತರಣೆ ಆಗಿತ್ತು 14ನೇ ಶತಮಾನದಲ್ಲಿ ನೋಡಿ, ಇಲ್ಲೊಂದು ಚಿತ್ರ ನಿಮಗೆ ಇದೆ. ಇಲ್ಲಿ ಈ ಬಣ್ಣದಲ್ಲಿ ನಿಮಗೆ ಕಾಣಿಸ್ತದೆ ಅಲ್ವಾ ನೋಡಿ, ಇದು ಎಲ್ಲೆಯನ್ನು ನೋಡಿದ್ರೆ ನಿಮಗೆ ನೋಡಿ ಇದು ಪೂರ್ತಿ ವಿಜಯನಗರ ಸಾಮ್ರಾಜ್ಯ. ದಕ್ಷಿಣ ಭಾರತದ ಪ್ರದೇಶಗಳೆಲ್ಲ ಯಾರ ವಶದಲ್ಲಿತ್ತು? ವಿಜಯನಗರ ಸಾಮ್ರಾಜ್ಯದ ಅರಸರ ವಶದಲ್ಲಿತ್ತು. ಇಲ್ಲಿ ನಾವು ನೋಡಿದಾಗ ರಾಯಚೂರು, ರಕ್ಕಸಗಿ, ವಿಜಯನಗರ, ತಾಡಪತ್ರಿ, ಲೇಪಾಕ್ಷಿ, ತಿರುಪತಿ, ಬೆಂಗಳೂರು, ವೆಲ್ಲೂರು, ಶ್ರೀರಂಗಪಟ್ಟಣ, ಪಾಂಡಿಚೇರಿ, ಮಧುರೆ, ಮಂಗಳೂರು, ಶೃಂಗೇರಿ, ಕೆಳದಿ, ಅಂಕೋಲಾ, ಹಾಗೆ ಇಲ್ಲಿ ತಾಳಿಕೋಟೆ ಇವೆಲ್ಲವೂ ಸಹ ಯಾರ ವಶದಲ್ಲಿತ್ತು? ವಿಜಯನಗರ ಅರಸರ ವಶದಲ್ಲಿತ್ತು. ಹಾಗೆ ಸಾಮಾನ್ಯ ಶಕೆ 1522 ಆದಿಲ್ ಶಾಹಿ ದೊರೆ ಇಸ್ಮಾಯಿಲ್ ಆದಿಲ್ ಶಾಹಿಂದ ರಾಯಚೂರನ್ನು ಮತ್ತೆ ವಶಪಡಿಸ್ಕೊಳ್ತಾನೆ. ಮೊದಲು ಅವನು ರಾಯಚೂರು ಕೋಟೆಯನ್ನು ಇವನು ವಶದಲ್ಲಿತ್ತು. ಮತ್ತೆ ಅದೇನಾಗುತ್ತೆ, ಅವರು ಬಹುಮನಿ ಆದಿಲ್ ಶಾಹಿ ದೊರೆ ಇಸ್ಮಾಯಿಲ್ ಏನು ಮಾಡ್ತಾನೆ, ಅದನ್ನು ವಶಪಡಿಸ್ಕೊಳ್ತಾನೆ. ನಂತರ ಮತ್ತೆ ಅವನಿಂದ ಏನು ಮಾಡ್ತಾನೆ, ಕೃಷ್ಣದೇವರಾಯನ್ನು ವಶಪಡಿಸ್ಕೊಳ್ತಾನೆ. ಹಾಗೆ ಮುಂದುವರೆದು ಕಲಬುರ್ಗಿ, ಬೀದರ್ ಕೋಟೆಗಳನ್ನು ವಶಪಡಿಸ್ತಾನೆ. ಬಹುಮನಿ ರಾಜ್ಯದ ಪ್ರಧಾನಿ ಬಂಧಿಸಿಟ್ಟಿದ್ದಂತಹ ರಾಜಪುತ್ರನನ್ನು ಬಿಡುಗಡೆಗೊಳಿಸಿ ಬೀದರಿನ ಸಿಂಹಾಸನದ ಮೇಲೆ ಅವನನ್ನು ಪಟ್ಟಕ್ಕೇರಿಸುತ್ತಾನೆ. ಹಾಗೆ ಅದಕ್ಕಾಗಿ ಅವನಿಗೆ ಒಂದು ಬಿರುದನ್ನು ಕೊಡ್ತಾರೆ. ಯಾವುದು? ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಬಿರುದನ್ನು ಕೊಡ್ತಾರೆ. ಸಾಮಾನ್ಯ ಶಕ್ತಿ 1529 ಅವನೇನಾಗ್ತಾನೆ, ಮರಣ ಹೊಂದುತ್ತಾನೆ. ಹಾಗೆ ಅವನು ಮರಣ ಹೊಂದುವ ವೇಳೆಯಲ್ಲಿ ವಿಜಯನಗರದ ಸಾಮ್ರಾಜ್ಯವು 4 ದಿಕ್ಕುಗಳಲ್ಲೂ ವಿಸ್ತರಿಸಿತ್ತು. ಈತನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಡೊಮಿಂಗೋ ಪೈಸ್ ಇವನು ಕೃಷ್ಣದೇವರಾಯನ ಬಗ್ಗೆ ಏನು ಹೇಳಿದ್ದಾನೆ, ಕೃಷ್ಣದೇವರಾಯನು ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಹೊಂದಿದ್ದು ದೃಢಕಾಯನಾಗಿದ್ದನು, ಅಂದರೆ ನೋಡಲಿಕ್ಕೆ ಕಟ್ಟುಮಸ್ತಾಗಿದ್ದನು, ಅವನು ಸೌಮ್ಯ ಸ್ವಭಾವದ ರಾಜ ಅಂತ ಅವನು ವರ್ಣಿಸಿದ್ದಾನೆ. ನೆಕ್ಸ್ಟ್ ರಕ್ಕಸ ತಂಗಡಿ ಕದನ ನೋಡಿ. ಈ ರಕ್ಕಸ ತಂಗಡಿ ಕದನ ನಾನು ನಿಮಗೆ ಮೊದಲೇ ಹೇಳಿದೆ, ವಿಜಯನಗರದ ಅವನತಿಗೆ ಕಾರಣವಾದಂಥದ್ದು ರಕ್ಕಸ ತಂಗಡಿ ಕದನ. ಸೊ ಕೃಷ್ಣದೇವರಾಯನ ನಂತರ ಅಚ್ಯುತರಾಯ ಸಾಮಾನ್ಯ ಶಕೆ 1532 ಮತ್ತು ಸದಾಶಿವರಾಯರು ಸಾಮಾನ್ಯ ಶಕೆ 1543 ಸಾಮಾನ್ಯ ಶಕೆ 1665 ಆಳ್ವಿಕೆ ಮಾಡ್ತಾರೆ. ಸೊ ಈ ಒಂದು ಆಳ್ವಿಕೆಯ ಕಾಲದಲ್ಲಿ ಅಂದರೆ 1530 ಸಾಮಾನ್ಯ ಶಕೆ 1542 ಸಾಮಾನ್ಯ ಶಕೆ 1543 1565 ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಸದಾಶಿವರಾಯರು ಇನ್ನೂ ಅಪ್ರಾಪ್ತರಾಗಿರ್ತಾರೆ, ಅಂದರೆ ತುಂಬ ಚಿಕ್ಕ ವಯಸ್ಸಿನವರಾಗಿರ್ತಾರೆ. ಆ ಕಾರಣ ಸಂಪೂರ್ಣ ಜವಾಬ್ದಾರಿಯನ್ನು ಕೃಷ್ಣದೇವರಾಯನ ಅಳಿಯ ಅರವೀಡು ವಂಶದ ರಾಮರಾಯನನ್ನು ನೋಡ್ಕೊಳ್ತಾನೆ. ಯಾರು ನೋಡ್ಕೊಳ್ತಾರೆ? ಈ ಒಂದು ಅವರು
ಅಪ್ರಾಪ್ತರಾಗಿದ್ದ ಕಾರಣ ಆ ಒಂದು ಜವಾಬ್ದಾರಿಯನ್ನು ಕೃಷ್ಣದೇವರನ ಅಳಿಯ ಅರವೀರ್ ವಂಶದ ರಾಮರಾಯ ನೋಡಿಕೊಳ್ಳುತ್ತಾನೆ ಈ ತರ ರಾಜತಾಂತ್ರಿಕ ನಡೆಗಳು ವಿಜಯನಗರ ರಾಜ್ಯವನ್ನು ವಿಸ್ತರಿಸಿದಲ್ಲದೆ ಶ್ರೀಮಂತಗೊಳಿಸಿತು ಜೊತೆಗೆ ವೈರಿಗಳ ಸಂಖ್ಯೆ ಕೂಡ ಹೆಚ್ಚಾಯಿತು ದಕ್ಕನಿನ ಸುಲ್ತಾನರ ರಾಜ್ಯಗಳು ದಕ್ಕನಿನ ಸುಲ್ತಾನರ ರಾಜ್ಯಗಳು ಆಗ ನಡೆಸುತ್ತಿದ್ದ ದಾಳಿಯ ಪ್ರತೀಕಾರವಾಗಿ ರಾಮರಾಯನು ವಿಜಾಪುರ ಮತ್ತು ಗೋಲ್ಕೊಂಡ ರಾಜ್ಯಗಳ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದು ಕದನಕ್ಕೆ ಪ್ರಚೋದನೆ ನೀಡಿತು ವಿಜಯನಗರ ಸಾಮ್ರಾಜ್ಯದ ಏಳಿಗೆ ಹಾಗೂ ಸಮೃದ್ಧಿಯ ಬಗ್ಗೆ ಮಸ್ಸರ ಹಾಗೂ ವೇಷಗಳನ್ನು ಹೊಂದಿದ ಸುಲ್ತಾನರು ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗ್ತಾರೆ ಆ ಸಂದರ್ಭದಲ್ಲಿ ಸಾಮಾನ್ಯ ಶಕೆ 1565 ಜನವರಿ 23 ರಂದು ದಕ್ಕನ್ ಸುಲ್ತಾನರ ಒಕ್ಕೂಟದ ಸೈನ್ಯಕ್ಕೂ ಹಾಗೂ ವಿಜಯನಗರದ ಸೈನ್ಯಕ್ಕೂ ಕೃಷ್ಣಾ ನದಿಯ ದಂಡೆಯ ಮೇಲೆ ರಕ್ಕಸ ತಂಗಡಿ ಯುದ್ಧದಲ್ಲಿ ಘೋರ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ರಾಮರಾಯ ಹತನಾಗುತ್ತಾನೆ ಅಂದರೆ ಯುದ್ಧರಂಗದಲ್ಲಿ ಅವನು ಮಡಿಯುತ್ತಾನೆ ಅಂದರೆ ಸತ್ತೋಗ್ತಾನೆ ಹಾಗೆ ದಕ್ಕನ್ ಸುಲ್ತಾನರ ಒಕ್ಕೂಟ ಮತ್ತು ವಿಜಯನಗರದ ಸೈನ್ಯಕ್ಕೂ ಎಷ್ಟರಲ್ಲಿ ಸಾಮಾನ್ಯಕ್ಕೆ 1565 ಜನವರಿ 23 ರಂದು ಘೋರವಾದ ಯುದ್ಧ ನಡೆಯುತ್ತೆ ಇದನ್ನು ತಾಳಿಕೋಟೆ ಯುದ್ಧ ಅಂತಲೂ ಕೂಡ ನಾವು ಹೇಳ್ತೀವಿ ಈ ಯುದ್ಧದಲ್ಲಿ ಏನಾಗ್ತಾನೆ ರಾಮರಾಯ ಹತರಾಗ್ತಾನೆ ಹತರಾದ ಮೇಲೆ ಗೆದ್ದ ಸುಲ್ತಾನರು ಏನು ಮಾಡ್ತಾರೆ ವಿಜಯನಗರವನ್ನು ಲೂಟಿ ಮಾಡ್ತಾರೆ ಅಂದರೆ ವಿಜಯನಗರ ಒಂದು ಸಂಪದ್ಭರಿತವಾದಂತಹ ಸಾಮ್ರಾಜ್ಯ ವಜ್ರ ವೈಢೂರ್ಯಗಳಿಂದ ಹೆಚ್ಚು ಅಂದರೆ ಇಡೀ ವಿಶ್ವವನ್ನೇ ಆಕರ್ಷಿಸಿದಂತಹ ಒಂದು ವಿಜಯನಗರ ಸಾಮ್ರಾಜ್ಯ ಅಂದರೆ ಇತಿಹಾಸದಲ್ಲಿ ತುಂಬ ಪ್ರಸಿದ್ಧವಾದಂತಹ ಒಂದು ಸಾಮ್ರಾಜ್ಯ ಅಂತ ನಾವು ಹೇಳ್ತೀವಿ ಹಾಗೆ ಹೆಚ್ಚು ಈ ಒಂದು ಬಂಗಾರ ವಜ್ರ ವೈರೂರ್ಯಗಳಿಂದ ಕೂಡಿದಂತಹ ಒಂದು ವಿಜಯನಗರದ ಸಂಪತ್ತನ್ನು ಏನು ಮಾಡ್ತಾರೆ ದಕ್ಕನಿನ ಸುಲ್ತಾನರು ಲೂಟಿ ಮಾಡ್ತಾರೆ ರಣರಂಗದಿಂದ ಪಲಾಯನಗೆದ್ದ ರಾಮರಾಯನ ಮಕ್ಕಳು ಯಾರು ತಿರುಮಲ ಮತ್ತು ವೆಂಕಟರು ಅವ್ರೇನು ಮಾಡ್ತಾರೆ ರಣರಂಗದಿಂದ ಪೆನುಕೊಂಡಕ್ಕೆ ಓಡೋಗ್ತಾರೆ ಭಯದಿಂದ ಓಡೋಗ್ತಾರೆ ಹಾಗೆ ಮುಂದೆ ಪೆನುಕೊಂಡ ಚಂದ್ರಗಿರಿ ಕೊನೆಯಲ್ಲಿ ವೆಲ್ಲೂರುಗಳನ್ನು ರಾಜಧಾನಿಯಾಗಿ ಮಾಡಿಕೊಂಡಂಥ ಅರವೀಡು ವಂಶದವರು ಸಾಮಾನ್ಯ ಶಕೆ 1570 ಸಾಮಾನ್ಯ ಶಕೆ 1646 ಆಡಳಿತ ನಡೆಸ್ತಾರೆ ಈ ಯುದ್ಧದ ಪರಿಣಾಮವಾಗಿ ಕರ್ನಾಟಕದಲ್ಲಿ ಮೈಸೂರು ಕೆಳದಿ ಚಿತ್ರದುರ್ಗ ಯಲಹಂಕ ಸುರಪುರ ಇವು ಏನಾಗ್ತಿ ಇಲ್ಲಿಯ ನಾಯಕರು ಮತ್ತು ಪಾಳೆಗಾರರು ಸ್ವತಂತ್ರರಾಗ್ತಾರೆ ಅಲ್ಲಿವರೆಗೂ ಸ್ವತಂತ್ರ ಇರಲಿಲ್ಲ ಹಾಗಾಗಿ ಈ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಯುದ್ಧದ ಪರಿಣಾಮವಾಗಿ ಈ ಮೈಸೂರು ಕೆಳದಿ ಚಿತ್ರದುರ್ಗ ಯಲಹಂಕ ಮತ್ತು ಸುರಪುರಗಳು ಅಲ್ಲಿಯ ನಾಯಕರು ಮತ್ತು ಪಾಳೆಗಾರರು ಏನಾಗ್ತಾರೆ ಸ್ವತಂತ್ರರಾಗ್ತಾರೆ ನೆಕ್ಸ್ಟ್ ವಿಜಯನಗರದ ಸಾಂಸ್ಕೃತಿಕ ಕೊಡುಗೆಗಳು ಆಡಳಿತವನ್ನು ನೋಡೋಣ ಆಡಳಿತವನ್ನು ನೋಡಿದಾಗ ನಮಗೆ ವಿಜಯನಗರ ಸಾಮ್ರಾಜ್ಯವು ಬಲಿಷ್ಠವಾದಂತಹ ಕೇಂದ್ರಾಡಳಿತ ಪ್ರದೇಶವನ್ನು ಹೊಂದಿತ್ತು ಹಾಗೂ ವಿಕೇಂದ್ರೀಕೃತ ಆಡಳಿತ ಪದ್ಧತಿ ಅನ್ನೋದು ಒಳಗೊಂಡಿತ್ತು ಆಡಳಿತದಲ್ಲಿ ರಾಜನಿಗೆ ಸಹಾಯಕರಾಗಿ ವಿವಿಧ ಮಂತ್ರಿಗಳು ಮತ್ತು ವಿವಿಧ ಪ್ರಾಂತ್ಯಗಳ ನಾಯಕರು ಇದ್ದರು ಆಡಳಿತ ದೃಷ್ಟಿಯಿಂದ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳನ್ನಾಗಿ ಪ್ರಾಂತ್ಯಗಳನ್ನು ನಾಡುಗಳನ್ನಾಗಿ ನಾಡುಗಳನ್ನು ನಗರಗಳನ್ನಾಗಿ ನಗರಗಳನ್ನು ಹಳ್ಳಿಗಳ ಸಮೂಹಗಳನ್ನಾಗಿ ವಿಂಗಡಿಸಿದ್ದರು ನೋಡಿ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಂದೇ ಒಬ್ಬರೇ ನೋಡೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅದನ್ನು ವಿಭಾಗಗಳನ್ನಾಗಿ ಮಾಡಿದರು ಅದರಲ್ಲಿ ಮುಖ್ಯವಾಗಿ ನಾವು ಪ್ರಾಂತ್ಯಗಳನ್ನು ನಾಡುಗಳನ್ನಾಗಿ ಹಾಗೆ ನಾಡುಗಳನ್ನು ನಗರಗಳನ್ನಾಗಿ ನಗರಗಳನ್ನು ಹಳ್ಳಿಗಳ ಸಮೂಹಗಳನ್ನಾಗಿ ಹೀಗೆ ಏನು ಮಾಡ್ತಿದ್ರು ವಿಂಗಡಿಸಿದರು ಪ್ರಾಂತ್ಯಗಳಲ್ಲಿ ರಾಜಪ್ರತಿನಿಧಿಗಳು ಮತ್ತು ಗ್ರಾಮಗಳಲ್ಲಿ ವಂಶ ಪಾರಂಪರ್ಯದಿಂದ ಬಂದಂತಹ ಅಧಿಕಾರಿಗಳು ಆಡಳಿತವನ್ನು ನಿರ್ವಹಿಸ್ತಾ ಇದ್ರು ಅರಸನು ನ್ಯಾಯಾಂಗದ ಪರಮಾಧಿಕಾರಿಯಾಗಿದ್ದನು ಅಂದರೆ ನ್ಯಾಯಾಂಗದ ಪೂರ್ಣ ಒಂದು ಅಧಿಕಾರವನ್ನು ಯಾರು ತೊಗೊಳ್ತಾ ಇದ್ದಿದ್ದು ರಾಜ ನೋಡ್ಕೊಳ್ತಾ ಇದ್ದು ಪ್ರಾಂತ್ಯಗಳಲ್ಲಿ ಪ್ರಾಂತ್ಯಾಧಿಕಾರಿ ಅಂದರೆ ಪ್ರಾಂತ್ಯವನ್ನು ನೋಡ್ಕೊಳ್ಳುವಂಥ ಪ್ರಾಂತ್ಯಾಧಿಕಾರಿ ಅವನು ಏನು ಮಾಡ್ತಿದ್ದ ನ್ಯಾಯವನ್ನು ನೀಡ್ತಾರೆ ಪ್ರಾಂತ್ಯಗಳಲ್ಲಿ ಹಾಗೆ ಆದಾಯದ ಮೂಲ ನೋಡೋಣ ಮಕ್ಕಳ ಆದಾಯದ ಪ್ರಮುಖ ಮೂಲ ಅಂದರೆ ಭೂಕಂದಾಯ ಭೂಕಂದಾಯ 1/6 ಅಂದರೆ 1/6 ಸಂಗ್ರಹಿಸಲಾಗ್ತಿತ್ತು ಜೊತೆಗೆ ಇಲ್ಲಿಯ ಮುಖ್ಯ ಆದಾಯದ ಮೂಲಗಳು ಯಾವುದು ಅಂದರೆ ಅಲ್ಲಿ ನಾವು ವಾಣಿಜ್ಯ ತೆರಿಗೆ ವೃತ್ತಿ ತೆರಿಗೆ ಸುಂಕ ತೆರಿಗೆ ಹಾಗೆ ದಾರಿ ಸುಂಕ ಸಂತೆ ಸುಂಕ
ರಫ್ತು ತೆರಿಗೆ ಕಪ್ಪ ಕಾಣಿಕೆ ಇವುಗಳನ್ನೆಲ್ಲ ನಾವು ಯಾವುದಕ್ಕೆ ಸೇರಿಸ್ತೀವಿ ರಾಜ್ಯದ ರಾಜ್ಯದ ಆದಾಯದ ಮೂಲಗಳಲ್ಲಿ ನಾವು ಸೇರಿಸ್ತೀವಿ ಅಂದ್ರೆ ರಾಜ್ಯದ ಆದಾಯದ ಮೂಲಗಳು ಯಾವುದು ಅಂತಂದ್ರೆ ಇಲ್ಲಿ ಭೂಕಂದಾಯ ಹಾಗೆ ವಾಣಿಜ್ಯ ತೆರಿಗೆ ವೃತ್ತಿ ತೆರಿಗೆ ದಾರಿ ಸುಂಕ ಸಂತೆ ಸುಂಕ ಮತ್ತೆ ರಫ್ತು ತೆರಿಗೆ ಕಪ್ಪ ಕಾಣಿಕೆಗಳು ರಾಜ್ಯದ ಏನಾಗಿದ್ದು ಮೂಲ ಆದಾಯವಾಗಿತ್ತು ಈಗ ವಿಜಯನಗರ ಕಾಲದಲ್ಲಿ ನಾವು ಯಾವ ಒಂದು ಆಕರ್ಷಣೆ ಇತ್ತು ಅನ್ನೋ ನೋಡೋಣ ವಿಜಯನಗರ ಕಾಲದಲ್ಲಿ ಕಾಲ್ದಳ ಅಶ್ವದಳ ಗಜದಳ ಮತ್ತೆ ಪೀರಂಗಿ ಪಡೆಗಳು ಸೈನ್ಯದ ಮುಖ್ಯ ಅಂಗಗಳಾಗಿದ್ದವು ಅರಬ್ ದೇಶದ ಕುದುರೆಗಳು ವಿಜಯನಗರದ ಆಕರ್ಷಣೆಯಾಗಿತ್ತು ಅಂದ್ರೆ ವಿಜಯನಗರಕ್ಕೆ ಅರಬ್ ದೇಶದಿಂದ ಕುದುರೆಗಳನ್ನು ತರಿಸ್ತಾ ಇದ್ರು ಸೋ ಹಾಗಾಗಿ ಇವು ವಿಜಯನಗರ ಕಾಲದಲ್ಲಿ ಸೈನ್ಯಕ್ಕೆ ಮುಖ್ಯವಾಗಿ ಆಕರ್ಷಣೆ ಯಾವುದು ಅರಬ್ ದೇಶದ ಕುದುರೆಗಳು ಹಾಗೆ ಕಾಲ್ದಳ ಅಶ್ವದಳ ಗಜದಳ ಪಿರಂಗಿ ಪಡೆ ಇವು ಸಹ ಸಾಮಾನ್ಯ ಸಾಕಷ್ಟು ಅವರ ಸಾಮ್ರಾಜ್ಯದಲ್ಲಿ ಇತ್ತು ಹಾಗಾಗಿ ಅವರು ಹೆಚ್ಚು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯ ಆಯಿತು ಇನ್ನು ಸಾಮಾಜಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ವಿಜಯನಗರ ಕಾಲದ ಸಮಾಜದಲ್ಲಿ ನಾವು ಮುಖ್ಯವಾಗಿ ನೋಡುವಂತ ಪದ್ಧತಿಗಳು ಅಂದ್ರೆ ಒಂದು ಬಾಲ್ಯ ವಿವಾಹ ಸತಿ ಪದ್ಧತಿ ಹಾಗೂ ದೇವದಾಸಿ ಪದ್ಧತಿಗಳು ಈ ಬಾಲ್ಯ ವಿವಾಹ ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ಅಂದ್ರೆ ವಯಸ್ಸು ಇನ್ನು ವಯಸ್ಸಾಗಿರುವಂತ ಮಕ್ಕಳಿಗೆ ಮದುವೆ ಮಾಡೋದು ಬಾಲ್ಯ ವಿವಾಹ ಅಂದ್ರೆ ಅಪ್ರಾಪ್ತರು ಮದುವೆಗೆ ಅವರಿಗೆ ವಯಸ್ಸು ಆಗಿರಲ್ಲ ಅಂತ ಹಾಗೆ ಸತಿ ಪದ್ಧತಿ ಸತಿ ಪದ್ಧತಿ ಅಂದ್ರೆ ಹಿಂದಿನ ಕಾಲದಲ್ಲಿ ಯುದ್ಧದಲ್ಲಿ ಗಂಡ ಸತ್ತರೆ ಹೆಂಡತಿ ಕೂಡ ಏನು ಆ ಒಂದು ಚಿತೆಗೆ ಹಾರಿ ಪ್ರಾಣವನ್ನು ಬಿಡಬೇಕಾಗುತ್ತೆ ಯಾಕೆಂದ್ರೆ ಗಂಡ ಸತ್ತ ಮೇಲೆ ಹೆಂಡತಿಗೆ ಜೀವಿಸುವ ಯಾವುದೇ ಹಕ್ಕು ಇಲ್ಲ ಅನ್ನೋದು ಒಂದು ಪ್ರತೀತಿ ಹಾಗೆ ಅವರು ಅವರನ್ನ ಏನು ಮಾಡ್ತಿದ್ರು ಸತಿ ಸಾಗಮನಕ್ಕೆ ಪ್ರಚೋದಿಸುತ್ತಿದ್ರು ಹಾಗೇನೇ ಅವರು ಒಂದು ವೇಳೆ ಅದನ್ನು ಒಪ್ಪಲಿಲ್ಲ ಅಂದ್ರೆ ಅವರಾಗಿ ಅಲ್ಲಿರೋರು ಏನು ಮಾಡ್ತಿದ್ರು ಅವರನ್ನ ಚಿತೆಗೆ ತಳ್ತಾ ಇದ್ರು ಒಟ್ಟಿನಲ್ಲಿ ಅವರು ಸಾಯಿಸುವಂಥದ್ದು ಇದು ಸತಿ ಪದ್ಧತಿ ಹಾಗೆ ದೇವದಾಸಿ ದೇವದಾಸಿ ಅಂದ್ರೆ ಈ ಒಂದು ಕನ್ಯೆಯರನ್ನು ದೇವರಿಗೆ ಮದುವೆ ಮಾಡಿಕೊಡೋದು ಅಂದ್ರೆ ಹಿಂದಿನ ಕಾಲದಲ್ಲಿ ಇದು ಅವರು ದೇವರ ಸೇವಕರು ಅಂದ್ರೆ ದೇವರ ಜೊತೆಗೆ ಅವರ ಒಡನಾಟ ಅಂತ ಇತ್ತು ಆದ್ರೆ ಮುಂದೆ ಬರ್ತಾ ಬರ್ತಾ ಅದೇನಾಯ್ತು ಒಂದು ಕೆಟ್ಟ ಪದ್ಧತಿಯಾಗಿ ಉಂಟಾಯ್ತು ಈಗ ಕೆಲವು ಕಡೆ ಈ ಪದ್ಧತಿ ಇನ್ನೂ ಕೂಡ ಚಾಲ್ತಿಯಲ್ಲಿ ಇದೆ ಆದ್ರೆ ತುಂಬಾ ಧಾರ್ಮಿಕ ಸುಧಾರಣೆಗಳ ಪಾಠದಲ್ಲಿ ನಾವು ನೋಡ್ತೀವಿ ಅಲ್ಲಿ ಸುಮಾರಷ್ಟು ಈ ದುಷ್ಟ ಪದ್ಧತಿಗಳನ್ನ ನಿರ್ಮೂಲನ ಮಾಡಲಿಕ್ಕೆ ಅನೇಕ ಧಾರ್ಮಿಕ ಸುಧಾರಕರು ಹೋರಾಟ ಮಾಡಿದ್ದಾರೆ ಅದರ ಫಲವಾಗಿ ಸುಮಾರಷ್ಟು ದುಷ್ಟ ಪದ್ಧತಿಗಳು ಇಲ್ಲ ಆದರೂ ಕೆಲವೊಂದು ಸ್ಥಳಗಳಲ್ಲಿ ನಾವು ಇತ್ತವನ್ನ ನೋಡ್ತೀವಿ ನೆಕ್ಸ್ಟ್ ಆರ್ಥಿಕ ಸ್ಥಿತಿ ಆರ್ಥಿಕ ಸ್ಥಿತಿಯಲ್ಲಿ ಕೃಷಿಯು ಮುಖ್ಯ ಕಸುಬಾಗಿತ್ತು ಇಲ್ಲಿ ಏನು ಕೃಷಿಯಲ್ಲಿ ನಾವು ಮುಖ್ಯವಾಗಿ ಯಾವ ಬೆಳೆಗಳನ್ನು ಬೆಳೆಯುತ್ತಿದ್ರು ಅಕ್ಕಿ ಜೋಳ ಕಬ್ಬು ಹತ್ತಿ ಇವು ಇಲ್ಲಿಯ ಮುಖ್ಯ ಬೆಳೆಗಳು ವಿಜಯನಗರದ ಅರಸರು ಕೆರೆ ಕಟ್ಟೆ ಬಾವಿಗಳನ್ನು ಕಟ್ಟಿಸುವುದರ ಮೂಲಕ ಕೃಷಿಗೆ ಉತ್ತೇಜನ ನೀಡ್ತಿದ್ರು ಅಂದ್ರೆ ಹೆಚ್ಚು ಕೃಷಿಗೆ ಆದಾಯವನ್ನು ಕೃಷಿಯಿಂದ ತಗೊಳ್ಳೋಕೆ ಅವರು ಕೃಷಿಗೆ ಹೆಚ್ಚು ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ರು ವಿದೇಶಗಳೊಂದಿಗೆ ವಾಣಿಜ್ಯ ಸಂಪರ್ಕ ಇಟ್ಟುಕೊಂಡಿದ್ದರಿಂದ ಅಕ್ಕಿ ಹತ್ತಿ ಬಟ್ಟೆಗಳು ಕಬ್ಬಿಣ ವಜ್ರ ಸಕ್ಕರೆ ಕಸ್ತೂರಿ ಶ್ರೀಗಂಧ ಮತ್ತೆ ಸಾಂಬಾರ್ ಪದಾರ್ಥಗಳು ಏನಾಗ್ತಿದ್ವು ರಫ್ತಾಗ್ತಿದ್ರೆ ಸಾಮ್ರಾಜ್ಯದಿಂದ ಇನ್ನೊಂದು ಕಡೆಗೆ ಅವರು ಕಳಿಸ್ತಾ ಇದ್ರು ಹಾಗೆ ವಿಜಯನಗರವು ವಜ್ರದ ವ್ಯಾಪಾರಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರವಾಗಿತ್ತು ಇಲ್ಲಿ ರಫ್ತುಗಳು ಇಷ್ಟ ಆದರೆ ಆಮದುಗಳು ನೋಡೋಣ ಕುದುರೆ ರೇಷ್ಮೆ ಬಟ್ಟೆಗಳು ಮಕ್ಕಳ ಬಟ್ಟೆಗಳನ್ನು ಆಮದು ಮಾಡ್ಕೊಳ್ತಾ ಇದ್ರು ಹಾಗೆ ಬಟ್ಟೆ ನೇಯುವುದು ಪ್ರಮುಖ ಕೈಗಾರಿಕೆ ಆಗಿತ್ತು ಭಟ್ಕಳ ಹೊನ್ನಾವರ ಮಂಗಳೂರು ಪ್ರಮುಖ ರೇವು ಪಟ್ಟಣಗಳಾಗಿದ್ದವು ಅಂದ್ರೆ ಪ್ರಮುಖ ಬಂದರುಗಳಾಗಿದ್ದವು ಹೊನ್ನು ಅಥವಾ ವರಹ ಚಿನ್ನದ ನಾಣ್ಯವಾಗಿತ್ತು ನಾನು ಸ್ಟಾರ್ಟಿಂಗ್ ಹೇಳಿದೆ ನಿಮಗೆ ಇವರ ರಾಜ ಲಾಂಛನ ವರಹ ಸೊ ಈ ಒಂದು ವರಹ ಯಾವ ಒಂದು ಲೋಹದಿಂದ ಮಾಡಿತ್ತು ಚಿನ್ನದಿಂದ ಮಾಡಿದ್ದು ನಾಣ್ಯಗಳ ಮೇಲೆ ದೇವ ದೇವತೆಗಳ ಚಿತ್ರಗಳು ಇರುತ್ತಿದ್ದವು ಇನ್ನು ಸಾಹಿತ್ಯ ವಿಜಯನಗರದ ಅರಸರ ಕಾಲದಲ್ಲಿ ಸಂಸ್ಕೃತ ತೆಲುಗು ಕನ್ನಡ ಭಾಷೆಗಳಿಗೆ ವಿಶೇಷವಾದಂತಹ ಒಂದು ಸ್ಥಾನ ಇತ್ತು ಸಂಸ್ಕೃತ ಭಾಷೆಯಲ್ಲಿ ವಿದ್ಯಾರಣ್ಯರು ಶಂಕರ ವಿಜಯ ಮತ್ತು ಸರ್ವದರ್ಶನ ಸಂಗ್ರಹ ಕೃತಿಗಳನ್ನು ರಚಿಸಿದ್ದಾರೆ ವಿದ್ಯಾರಣ್ಯರ ಸಹೋದರ ಸಾಯಣಾಚಾರ್ಯರು ವೇದಾರ್ಥ ಪ್ರಕಾಶ ಮತ್ತು ಆಯುರ್ವೇದ ಸುಧಾನಿಧಿ ಗ್ರಂಥಗಳನ್ನು ಬರೆದಿದ್ದಾರೆ
ವಿಜಯನಗರ ಅರಸರು ಮತ್ತು ಪರಿವಾರದವರು ಕೂಡ ಸಾಹಿತ್ಯವನ್ನು ರಚಿಸಿದ್ದಾರೆ ಅವರಲ್ಲಿ ಗಂಗಾದೇವಿಯು ಮಧುರಾ ವಿಜಯಂ ಮೊದಲೇ ಹೇಳಿದ್ದೆ ನಾನು ಮಧುರಾ ವಿಜಯಂ ಕೃತಿಯನ್ನು ಸಂಸ್ಕೃತದಲ್ಲಿ ಬರೆದಿದ್ದಾರೆ ನೆಕ್ಸ್ಟ್ ಪ್ರೌಢದೇವರಾಯ ಮಹಾನಾಟಕ ಸುಧಾನಿಧಿಯನ್ನು ಕೃಷ್ಣದೇವರಾಯನು ಜಾಂಬವತಿ ಕಲ್ಯಾಣ ಮದಲಾಸ ಚರಿತಂ ರಸಮಂಜರಿ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ ಕುಮಾರವ್ಯಾಸನ ಗದುಗಿನ ಭಾರತ ರತ್ನಾಕರ ವರ್ಣೀಯ ಭರತೇಶ ವೈಭವ ಸಾಮರಸನ ಪ್ರಭುಲಿಂಗ ಲೀಲೆ ಮುಂತಾದವುಗಳು ಪ್ರಮುಖವಾದವು ಲಕ್ಷ್ಮಣ ದಂಡೇಶನು ಶಿವತತ್ವ ಚಿಂತಾಮಣಿ ಭೀಮ ಕವಿಯ ಬಸವ ಪುರಾಣ ಮುಂತಾದ ವೀರಶೈವ ಸಾಹಿತ್ಯವು ಅಪಾರವಾಗಿ ಬೆಳೆಯಿತು ಅಂದರೆ ಪ್ರೌಢದೇವರಾಯನ ಕಾಲದಲ್ಲಿ ವೀರಶೈವ ಒಂದು ಮತಕ್ಕೆ ಅಂದರೆ ಆ ಒಂದು ವೀರಶೈವ ಗುಂಪಿಗೆ ತುಂಬ ಮಹತ್ವವನ್ನು ಕೊಟ್ಟಿತು ಅಂದರೆ ಲಿಂಗಾಯತರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಕೃಷ್ಣದೇವರಾಯನು ತೆಲುಗು ಭಾಷಾ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದ್ದರಿಂದ ಅವನಿಗೆ ಆಂಧ್ರ ಭೋಜ ಎಂಬ ಬಿರುದು ಬಂದಿತ್ತು ಆಂಧ್ರ ಭೋಜ ತೆಲುಗು ಸಾಹಿತ್ಯಕ್ಕೆ ವಿಶೇಷವಾದಂತಹ ಪ್ರೋತ್ಸಾಹವನ್ನು ಕೊಡುತ್ತಾನೆ ಸ್ವತಃ ಕವಿಯಾಗಿದ್ದ ಕೃಷ್ಣದೇವರಾಯನು ತೆಲುಗಿನಲ್ಲಿಯೂ ಅಮೂಲ್ಯ ಮೌಲ್ಯದ ಕೃತಿಯನ್ನು ರಚಿಸಿದ್ದಾನೆ ಅಲ್ಲದೆ ತನ್ನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರೆಂದೇ ಪ್ರಖ್ಯಾತರಾಗಿದ್ದ ಅಲ್ಲಸಾನಿ ಪೆದ್ದಣ್ಣ ನಂದಿ ತಿಮ್ಮಣ್ಣ ಶ್ರೀನಾಥ ಸೂರಣ್ಣ ತೆನಾಲಿ ರಾಮ ಮುಂತಾದವರಿಗೆ ಆಶ್ರಯವನ್ನು ಕೊಟ್ಟಿದ್ದನು ಕೃಷ್ಣದೇವರಾಯನ ಕಾಲದಲ್ಲಿ ಪ್ರಸಿದ್ಧರಾಗಿ 8 ಜನ ಅಷ್ಟದಿಗ್ಗಜರು ಅವರು ಅಷ್ಟದಿಗ್ಗಜರೆಂದೇ ಪ್ರಸಿದ್ಧಿಯಾಗಿದೆ ಅಂದರೆ ಅದರಲ್ಲಿ ತೆನಾಲಿ ರಾಮನು ಕೂಡ ಒಬ್ಬ ತೆನಾಲಿ ರಾಮನನ್ನು ಏನಂತ ಹೇಳ್ತೀವಿ ಹಾಸ್ಯ ಕವಿ ಅಂತ ಹೇಳ್ತೀವಿ ಧರ್ಮ ಸಮನ್ವಯ ಧರ್ಮದ ಬಗ್ಗೆ ಅವರು ಯಾವ ರೀತಿಯ ಭಾವನೆಯನ್ನು ಇಟ್ಕೊಂಡಿದ್ರು ವಿಜಯನಗರದ ಅರಸರು ಪರಮತ ಸಹಿಷ್ಣುಗಳಾಗಿದ್ದರು ಅವರು ರಾಜಧಾನಿಯಲ್ಲಿ ಮಸೀದಿಯೊಂದನ್ನು ಕಟ್ಟಿಸಿದರು ಬುಕ್ಕರಾಯನು ಜೈನ ಮತ್ತು ವೈಷ್ಣವರ ನಡುವೆ ತಲೆದೋರಿದ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಿದನೆಂದು ಆತನ ಸಾಮಾನ್ಯ ಶಕ್ಯ 1368ರ ಶ್ರವಣ ಬೆಳಗೊಳದ ಶಾಸನ ತಿಳಿಸುತ್ತೆ ಇನ್ನು ಕ್ರಿಶ್ಚಿಯನ್ ಯಹೂದಿ ಮುಸ್ಲಿಮ್ ಹಿಂದೂ ಯಾರಾದರೂ ಸಹ ವಿಜಯನಗರ ಸಾಮ್ರಾಜ್ಯದಲ್ಲಿ ನಿಶ್ಚಿತೆಯಿಂದ ಜೀವಿಸಬಹುದಾಗಿತ್ತಂದೆ ಯಾರು ಬೇಕಾದರೂ ಜೀವಿಸಬಹುದಿತ್ತಂದೆ ಎಲ್ಲ ಧರ್ಮದವರಿಗೂ ಒಂದೇ ರೀತಿಯ ಅಂದರೆ ಸಮಾನವಾದ ಅವಕಾಶವನ್ನು ಕೊಟ್ಟಿದ್ದರು ರಾಜರು ಎಲ್ಲರನ್ನೂ ಗೌರವದಿಂದ ಕಾಣ್ತಾರೆ ಎಂದು ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದ ಬಾರ್ಬೋಸ ತಿಳಿಸಿದ್ದಾನೆ ಅಂದರೆ ಎಲ್ಲರೂ ಒಂದೇ ಎಲ್ಲರನ್ನೂ ಗೌರವದಿಂದ ಕಾಣುವಂತದ್ದು ಇನ್ನು ಕಲೆ ಮತ್ತು ವಾಸ್ತುಶಿಲ್ಪ ವಿಜಯನಗರ ಅರಸರ ಕಾಲದಲ್ಲಿ ರಚನೆಗೊಂಡ ದೇವಾಲಯಗಳು ಕಟ್ಟಡಗಳು ಮತ್ತು ಮೂರ್ತಿ ಶಿಲ್ಪಗಳನ್ನೆಲ್ಲ ಅವಲೋಕಿಸಿ ಖ್ಯಾತ ಕಲಾ ಇತಿಹಾಸಕಾರರಾದ ಕೊರ್ಸಿಬ್ರವನು ವಿಜಯನಗರ ವಾಸ್ತುಶೈಲಿಯನ್ನು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಸ್ವರೂಪ ಎಂದು ಬಣ್ಣಿಸಿದ್ದಾರೆ ನೋಡಿ ಇಲ್ಲೊಂದು ಚಿತ್ರ ಇದೆ ನಿಮಗೆ ಹಜಾರ ರಾಮಸ್ವಾಮಿ ದೇವಾಲಯ ಹಂಪೆ ಹಂಪೆಯು ಒಂದು ಪ್ರಸಿದ್ಧವಾದಂತಹ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೆಸರುವಾಸಿ ಅಂತ ನಾವು ಹೇಳ್ಬೋದು ಇದನ್ನು ನೋಡಿ ಇದು ಒಂದು ಹಂಪೆಯಲ್ಲಿ ನಾವು ಕಾಣಬಹುದಾದಂತಹ ಹಜಾರ ರಾಮಸ್ವಾಮಿ ದೇವಾಲಯ ಹಾಗೆ ಈ ಕಾಲದ ದೇವಾಲಯಗಳನ್ನು ಬಿರುಸಾದ ಬೆಣಚುಕಲ್ಲುಗಳಿಂದ ರಚನೆಗೊಂಡಿವೆ ಹಾಗೆ ಹಂಪೆಯ ವಿರೂಪಾಕ್ಷ ದೇವಾಲಯ ಕಲ್ಯಾಣ ಮಂಟಪ ಹಜಾರ ಸ್ವಾಮಿ ದೇವಾಲಯ ವಿಠಲ ಸ್ವಾಮಿ ದೇವಾಲಯ ಕೃಷ್ಣಸ್ವಾಮಿ ದೇವಾಲಯ ಗಾರೆಯಿಂದ ರಚಿಸಿದ ಕಮಲ ಮಹಲ್ ಶೃಂಗೇರಿ ವಿದ್ಯಾಶಂಕರ ದೇವಾಲಯ ಪ್ರಮುಖವಾದವು ವಿಶಾಲವಾದ ಪ್ರಾಕಾರ ಎತ್ತರದ ಗೋಪುರ ವಿಶಾಲ ಕಲ್ಯಾಣ ಮಂಟಪ ಸಭಾ ಮಂಟಪ ವಸಂತ ಮಂಟಪ ಮುಂತಾದ ವಿಜಯನಗರ ಕಾಲದ ದೇವಾಲಯದ ಲಕ್ಷಣಗಳಾಗಿವೆ ನೋಡಿ ಇಲ್ಲೊಂದು ಚಿತ್ರ ಇದೆ ವಿದ್ಯಾಶಂಕರ ದೇವಾಲಯ ಶೃಂಗೇರಿ ಶೃಂಗೇರಿಯಲ್ಲಿರುವಂತಹ ವಿದ್ಯಾಶಂಕರ ದೇವಾಲಯ ಹಾಗೆ ಕಾಳಹಸ್ತಿ ಶ್ರೀಶೈಲ ತಿರುಪತಿ ಚಿದಂಬರಂ ಶ್ರೀರಂಗ ಕುಂಭಕೋಣ ಕಾಂಚಿ ಮುಂತಾದ ಕಡೆಗಳಲ್ಲೂ ಸಹ ವಿಜಯನಗರದ ಕಾಲದ ವಾಸ್ತುಶಿಲ್ಪವನ್ನು ನಾವು ಕಾಣಬಹುದು ಶೈವರ ಅಜಂತ ಎಂದು ಪ್ರಸಿದ್ಧವಾಗಿರುವಂತಹ ಲೇಪಾಕ್ಷಿ ದೇವಾಲಯವು ವಿಜಯನಗರ ಕಾಲದ ಶಿವಪುರಾಣ ಚಿತ್ರಗಳನ್ನು ಹೊಂದಿದೆ ಹಂಪೆಯ ವಿರೂಪಾಕ್ಷ ದೇವಾಲಯದ ಕಲ್ಯಾಣ ಮಂಟಪದ ಮೇಲ್ಛಾವಣಿಯಲ್ಲಿ ದಶಾವತಾರ ಮತ್ತು ಗಿರಿಜಾ ಕಲ್ಯಾಣಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ಚಿತ್ರಿಸಿದ್ದಾರೆ ನೋಡಿ ನಿಮ್ಮ ಪಠ್ಯಪುಸ್ತಕದಲ್ಲೂ ಸಹ ಈ ಚಿತ್ರಗಳಿದೆ ಸಾಸಿವೆ ಕಾಳು ಗಣೇಶ ಇದು ಹಂಪೆಯಲ್ಲಿರುವಂಥದ್ದು ಉಗ್ರನರಸಿಂಹ ಹಂಪೆ ಹಾಗೆ ಕಲ್ಲಿನ ರಥ ಹಂಪೆಯಲ್ಲಿರುವಂತಹ ಕಲ್ಲಿನ ರಥ ಹಾಗೆ ಹಂಪೆಯ ಕಲ್ಲಿನ ರಥ ನರಸಿಂಹ ಮತ್ತು ಗಣಪತಿ ವಿಗ್ರಹಗಳು ವಿಜಯನಗರ ಕಾಲದ ಏಕಶಿಲಾ ಶಿಲ್ಪಕಲೆ ಎತ್ತಿ ತೋರಿಸ್ತವೆ ಅಂದರೆ ಒಂದೇ ಶಿಲೆಯಿಂದ ರಚಿತವಾದಂತಹ ಶಿಲ್ಪಕಲೆ
ಕರ್ನಾಟಕ ಸಂಗೀತ ಎಂದು ಪರಿಚಿತವಾದಂತ ದಕ್ಷಿಣಾದಿ ಸಂಗೀತ ಈ ಕಾಲದಲ್ಲಿ ಜನಸಾಮಾನ್ಯರಿಗೂ ಮುಟ್ಟಿತ್ತು ಅದರಲ್ಲಿ ಮುಖ್ಯವಾಗಿ ನಾನು ಹೇಳೋದಾದರೆ ಪುರಂದರದಾಸರು ಮತ್ತು ಕನಕದಾಸರು ವಿಶೇಷವಾದಂತ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಮತ್ತು ಸಂಗೀತಕ್ಕೆ ವಿಶೇಷವಾದಂತ ಸ್ಥಾನಮಾನಗಳನ್ನು ಕೊಟ್ಟು ವಿಶೇಷ ಕೊಡುಗೆಯನ್ನು ನಮಗೆ ನೀಡಿದ್ದಾರೆ ಇದಿಷ್ಟು ನಾವು ಈ ಪಾಠದಲ್ಲಿ ಕಲಿಯುವಂತ ಅಂಶಗಳು ಇದಾದ ನಂತರ ನಾವು ಈ ಪಾಠಕ್ಕೆ ಸಂಬಂಧಪಟ್ಟಂತ ಚಿತ್ರಗಳನ್ನು ಇಲ್ಲಿ ನೋಡೋಣ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರುವಂತ ಚಿತ್ರಗಳನ್ನು ಈಗಾಗಲೇ ನಾವು ತೋರಿಸಿದೀವಿ ಮಕ್ಕಳೇ